ಗ್ರಾಹಕರು ವಸ್ತುಗಳನ್ನು ಖರೀದಿಸುವಾಗ ಅನ್ಯಾಯಕ್ಕೆ ತುತ್ತಾಗಿದ್ದಲ್ಲಿ ಕಾನೂನುಬದ್ಧ ಪರಿಹಾರ ಪಡೆದುಕೊಳ್ಳಲು ಗ್ರಾಹಕ ವೇದಿಕೆಯಲ್ಲಿರುವ ಪ್ರಯೋಜನಗಳನ್ನು ಸದ್ಬಳಕೆ ಮಾಡಿಕೊಳ್ಬೇಕು ಅಂತ ಪ್ರಧಾನ ಸಿವಿಲ್ ನ್ಯಾಯಾಧೀಶ ಎಂಪಿ ಉಮೇಶ್ ಹೇಳಿದ್ರು. ಹೊಳಲ್ಕೆರೆ ಪಟ್ಟಣದ ನ್ಯಾಯಾಲಯದ ಆವರಣದಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ, ವಕೀಲರ ಸಂಘ, ಕಂದಾಯ ಇಲಾಖೆ ಮತ್ತು ಪುರಸಭೆ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ರಾಷ್ಟೀಯ ಗ್ರಾಹಕರ ದಿನಾಚರಣೆ ಹಾಗೂ ಮಾನವ ಹಕ್ಕು ದಿನದ ಅಂಗವಾಗಿ ಕಾನೂನು ಅರಿವು ನೆರವು ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಗ್ರಾಹಕರ ಹಕ್ಕು ಮತ್ತು ಕರ್ತವ್ಯಗಳನ್ನು ಅರಿವು ಮೂಡಿಸಬೇಕು. ಗ್ರಾಹಕರಿಗೆ ಹೆಚ್ಚು ಅನ್ಯಾಯವಾಗಿದ್ದಾಗ ನೇರವಾಗಿ ಗ್ರಾಹಕರು ಜಿಲ್ಲಾ ಗ್ರಾಹಕರ ವೇದಿಕೆಯಲ್ಲಿ ಪರಿಹಾರ ಪಡೆದುಕೊಳ್ಳಬೇಕು. ಜಿಲ್ಲಾ ಮತ್ತು ತಾಲೂಕು ಕಾನೂನು ಸೇವಾ ಪ್ರಾಧಿಕಾರ ಜನರಿಗೆ ನ್ಯಾಯವನ್ನು ಕಲ್ಪಿಸಿಕೊಡುವ ನಿಟ್ಟಿನಲ್ಲಿ ಶ್ರಮ ವಹಿಸುತ್ತಿದೆ. ಆಸಕ್ತರು ಸದ್ಬಳಕೆ ಮಾಡಿಕೊಳ್ಬೇಕು ಅಂತ ತಿಳಿಸಿದರು. ಇನ್ನು ಚುನಾವಣಾ ಸಂದರ್ಭದಲ್ಲಿ ತಾಲೂಕು ಚುನಾವಣಾ ಆಯೋಗ ಮತದಾನ ಮತ್ತು ಮತದಾನ ಪಟ್ಟಿಯಲ್ಲಿ ನೋಂದಣಿ ಕುರಿತು ಜಾಗೃತಿ ಮೂಡಿಸ್ತಾ ಇದೆ. ಚುನಾವಣೆಯಲ್ಲಿ ಮತದಾನ ಮಾಡಿದಾಗ ಮತದಾರರು ಎಲ್ಲಿಗೆ ಮತದಾನ ಮಾಡಿದ್ದಾರೆಂದು ಖಾತರಿಪಡಿಸಿಕೊಳ್ಳಲು ರಶೀದಿ ನೀಡಲಾಗ್ತಿದೆ. ಮತದಾನ ಮಾಡುವ ಮೂಲಕ ಅದರ ಪ್ರಾಮುಖ್ಯತೆಯನ್ನು ಮತದಾರರಿಗೆ ತಿಳಿಸುವ ಪದ್ಧತಿಯನ್ನು ತಿಳಿದುಕೊಳ್ಳಬೇಕು. ಈ ನಿಟ್ಟಿನಲ್ಲಿ ತಾಲೂಕು ಆಡಳಿತ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸುತ್ತಿದೆ ಅಂತ ಹೇಳಿದರು. ತಹಶೀಲ್ದಾರ್ ಬಿಬಿ ಫಾತಿಮಾ ಮಾತನಾಡಿ, ಕಂದಾಯ ಇಲಾಖೆಯಲ್ಲಿ ಸಾಕಷ್ಟು ಸೌಲಭ್ಯ ಇವೆ, ಅವುಗಳನ್ನು ಜನರಿಗೆ ತಲುಪಿಸುವ ಉದ್ದೇಶದಿಂದ ಎಲ್ಲೆಡೆ ಜಾಗೃತಿ ಮೂಡಿಸುತ್ತಿದೆ. ಮತದಾನ ಹೇಗೆ ಮಾಡಬೇಕು, ಮತದಾನಕ್ಕೆ ಏನೆಲ್ಲ ವಿಧಾನಗಳಿವೆ ಅಂತ ತಿಳಿಸಿದೆ. ಜನರು ಮಾಹಿತಿ ತಿಳಿದುಕೊಂಡು ಸರ್ಕಾರಿ ಪ್ರಯೋಜನ ಪಡೆದುಕೊಳ್ಬೇಕು ಅಂದರು. ವಕೀಲರ ಸಂಘದ ಉಪಾಧ್ಯಕ್ಷ ರಮೇಶ್ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ರು. ಕಾರ್ಯಕ್ರಮದಲ್ಲಿ ಮುಖ್ಯಾಧಿಕಾರಿ ಎಂ ವಾಸಿಂ ಮತದಾನ ಕುರಿತು ಮಾಹಿತಿಯನ್ನು ಕೊಟ್ಟರು. ವಕೀಲರಾದ ಎಸ್ ರಂಗಸ್ವಾಮಿ, ಪ್ರಭಾಕರ್, ವಿಜಯ್ ಉಪನ್ಯಾಸ ನೀಡಿದರು. ಸರ್ಕಾರಿ ವಕೀಲರಾದ ಶ್ರೀರಂಗ ಕುಲಕರ್ಣಿ, ಚುನಾವಣಾ ವಿಭಾಗದ ಉಪತಹಶೀಲ್ದಾರ್ ಸಾನುಹುಲ್ಲಾ ಸೇರಿದಂತೆ ಹಲವರು ವಕೀಲರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಎಸ್ ವೇದಮೂರ್ತಿ, ಎನ್ಕೆಎಸ್ ಟಿವಿ 4, ಹೊಳಲ್ಕೆರೆ. ಇದರಲ್ಲಿ ಯಾವುದೇ ರೀತಿಯ ಮಿಷಿನ್ ಬೇರೆ ಯಾವುದು ಇರಲ್ಲ. ನೀವೇನ್ ಚಿಹ್ನೆ ಓದುತ್ತೀರೋ ಅದೇ ಚಿಹ್ನೆ ಬರುತ್ತೆ. ಅದು ಹೊರತುಪಡಿಸಿ ಬೇರೆ ಯಾವುದೇ ಒಂದೇ ಚಿಹ್ನೆ ಹೋಗೋದಾಗಲಿ ಬೇರೆದಕ್ಕೆ ಹೋಗೋದಾಗಲಿ